ನಮಸ್ಕಾರ. ಇವತ್ತಿನ ಇನ್ಸೈಡ್ ಸ್ಟೋರಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇತಿಹಾಸ ಬರೆದ ಅಪ್ಪು ಅನ್ನಸಂತರ್ಪಣೆ. ಅರಮನೆ ಆವರಣದಲ್ಲಿ ಅರಸನ ನೆನಪು. 30,000 ಅಭಿಮಾನಿಗಳಿಗೆ ಭೋಜನ. ಇದು ಅಪ್ಪು ಸ್ಮರಣೀಯ ಸ್ಟೋರಿ. ಪುನೀತ್ ರಾಜ್ಕುಮಾರ್ ಪುಣ್ಯಕಾರ್ಯ ನಿಮಿತ್ತ ಅನ್ನಸಂತರ್ಪಣೆಯನ್ನ ಇವತ್ತು ಏರ್ಪಡಿಸಿದ್ರು. ದೊಡ್ಡಮನೆ ಕುಟುಂಬಸ್ಥರು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅಭಿಮಾನಿಗಳ ಸಾಗರ ಬೆಳಗ್ಗೆಯಿಂದ ನಾವು ನೋಡಿದ್ವಿ. ಸುಮಾರು 30,000 ಜನರು ಇವತ್ತಿನ ಅನ್ನಸಂತರ್ಪಣೆಯಲ್ಲಿ ಪಾಲ್ಗೊಂಡಿದ್ರು, ಊಟ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಬರೋಬ್ಬರಿ 5 ಗಂಟೆಗಳ ಕಾಲ ಈ ಅನ್ನಸಂತರ್ಪಣೆ ನಡೀತು. 30,000 ಜನರು ಊಟವನ್ನ ಮಾಡಿದ್ದಾರೆ. ಸೊ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇವತ್ತು ಎಲ್ಲಿ ನೋಡಿದ್ರು ಜನಸಾಗರ ಇವತ್ತು ಅಲ್ಲಿತ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಬದುಕಿದ್ದಾಗ ತಮ್ಮ ಧರ್ಮಪತ್ನಿ ಮತ್ತೆ ಕುಟುಂಬಸ್ಥರ ಬಳಿಯಲ್ಲಿ ಯಾವಾಗಲೂ ಈ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ರಂತೆ. ಯಾಕಂದ್ರೆ ಅಭಿಮಾನಿಗಳು ನಮ್ಮ ಮೇಲೆ ಬಹಳಷ್ಟು ಪ್ರೀತಿ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವೆಹಿಕಲ್ ಅನ್ನ ಈ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಪಾರ್ಕಿಂಗ್ ಮಾಡಿದ್ರು. ಡ್ರೋನ್ ವಿಜುವಲ್ಸ್ ಅನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತೆ News18 ಕನ್ನಡದಲ್ಲಿ ಬೆಳಿಗ್ಗೆಯಿಂದ ಕೂಡ ನಿರಂತರವಾಗಿ ನಾವು ಕವರೇಜ್ ಮಾಡ್ತಾ ಇದ್ದೀವಿ. ಬರೋಬ್ಬರಿ 5 ಗಂಟೆಗಳ ಕಾಲ ನಿರಂತರವಾಗಿ ಅನ್ನಸಂತರ್ಪಣೆ ಆಗಿದೆ. ಒಂಥರ ಒಂದು ಇತಿಹಾಸನೇ ಆಗಿದೆ ಆಕ್ಚುಲಿ. ಇವತ್ತು ನಮ್ಮ ರಾಜ್ಯದಲ್ಲಿ ಅಭಿಮಾನಿಗಳಿಗೋಸ್ಕರನೇ ಈ ಥರ ಅನ್ನಸಂತರ್ಪಣೆಯನ್ನು ದೊಡ್ಡಮನೆ ಕುಟುಂಬಸ್ಥರು ಏರ್ಪಡಿಸಿದ್ರು. ಅದು ನಿರಂತರವಾಗಿತ್ತು. ದೂರದ ಊರುಗಳಿಂದ ಅಭಿಮಾನಿಗಳು ಬಂದಿದ್ರು. ಪುನೀತ್ ಮೇಲಿನ ಅಭಿಮಾನಕ್ಕೋಸ್ಕರ ಬಂದಿದ್ರು. ಈಗ ಜನಸಾಗರ ತೋರಿಸ್ತಾ ಇದ್ದೀವಿ. ಪೊಲೀಸರು ಅಫ್ಕೋರ್ಸ್ ಇಷ್ಟೊಂದು 1,000 ಸಂಖ್ಯೆಯಲ್ಲಿ ಜನ ಬಂದ್ರೂ ಕೂಡ ಅಲ್ಲಿ ಅತಿರೇಕದ ವರ್ತನೆ ಆಗಲಿ, ಜನರು ಕೂಡ ಅಲ್ಲಿ ಶಾಂತ ಚಿತ್ತತೆಯಿಂದ ವರ್ತಿಸಿದ್ದಾರೆ. ಇನ್ನೊಂದು ಕಡೆ ಪೊಲೀಸರು ಅಷ್ಟೇ, ಇಷ್ಟೊಂದು 1,000 ಸಂಖ್ಯೆಯಲ್ಲಿ ಜನ ಬಂದಾಗ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಅಫ್ಕೋರ್ಸ್ ಒಂದು ದೊಡ್ಡ ಮಟ್ಟದಲ್ಲೇ ಚಾಲೆಂಜೇ ಇದು. ಅಲ್ಲಿ ಹರಸಾಹಸ ಆಯಿತು. ಮೊದಲಿಗೊಂದಿಷ್ಟು ಗಡಿಬಿಡಿ ಆಯಿತು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರಿಂದ ಇವತ್ತಿನ ಅನ್ನಸಂತರ್ಪಣೆ ಕಾರ್ಯಕ್ರಮಕ್ಕೆ ಅಲ್ಲಿ ಸ್ವಲ್ಪ ನೂಕು ನುಗ್ಗಲೆಲ್ಲ ಉಂಟಾಯಿತು. ಫಸ್ಟ್ ನಾವು ಹೋಗಬೇಕು ಅಂತೆಲ್ಲ ಹೇಳ್ಬಿಟ್ಟು ಅಲ್ಲಿ ತಳ್ಳಾಟ ನೂಕಾಟ ಆದಂಥ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅಲ್ಲಿ ಒಂದು ಲಾಠಿ ಚಾರ್ಜ್ ಮಾಡಿದ್ರು ಬಿಟ್ಟರೆ ಅದನ್ನು ಹೊರತುಪಡಿಸಿದ್ರೆ ಅಲ್ಲಿ ಯಾವುದೇ ಥರದ ಅತಿರೇಕದ ವರ್ತನೆ ಆಗಲಿ ಅಥವಾ ಅನುಚಿತ ವರ್ತನೆ ಯಾರೂ ಕೂಡ ಮಾಡಿಲ್ಲ. ಅಭಿಮಾನಿಗಳು ಅಷ್ಟೇ ಸರತಿ ಸಾಲಲ್ಲಿ ಬಂದರು, ನೀಟಾಗಿ ಅಲ್ಲಿ ಕೂತಿದ್ರು. ಅರೇಂಜ್ಮೆಂಟ್ಸ್ ಏನು ಮಾಡಿದ್ರು, ಆಸನ ವ್ಯವಸ್ಥೆ ಏನಾಗಿತ್ತು ಆ ಚೇರ್ಗಳ ಮೇಲೆ, ಸೊ ಊಟ ಮಾಡಿದ್ದಾರೆ, ತೆರಳಿದ್ದಾರೆ. ಬರೋಬ್ಬರಿ 5 ಗಂಟೆಗಳ ಕಾಲ ನಿರಂತರವಾಗಿ ದೊಡ್ಡಮನೆ ಕಡೆಯಿಂದ ಅಭಿಮಾನಿಗಳಿಗೋಸ್ಕರ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಇವತ್ತು ಅನ್ನಸಂತರ್ಪಣೆ ಕಾರ್ಯ ನಡೆದಿದೆ. ದೊಡ್ಡಮನೆ ಕುಟುಂಬಸ್ಥರು ಪೊಲೀಸರಿಗೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಯಾಕಂದ್ರೆ ಅಭಿಮಾನಿಗಳನ್ನ ಕರೆದಿದ್ರಿಂದ ಈಗ ಅಂದಾಜಿದ್ದು ನಿನ್ನೆನೆ ಅವರು ಅಡುಗೆ ಎಲ್ಲ ಮಾಡುವಾಗ ರೆಡಿ ಮಾಡ್ಕೊಳ್ತಾ ಇದ್ದಿದ್ದು 25,000 ರಿಂದ 30,000 ಅಂತ. ಸೊ ಹಾಗಾಗಿ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಒಂದಿಷ್ಟು ಸೆಕ್ಯೂರಿಟಿ ವ್ಯವಸ್ಥೆ ಕೂಡ ಬೇಕಾಗುತ್ತೆ ಅಂತ ಮೊದಲೇ ದೊಡ್ಡಮನೆ ಕುಟುಂಬಸ್ಥರು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು. ಹಾಗಾಗಿ ಸುಮಾರು 1,000ಕ್ಕೂ ಹೆಚ್ಚು ಪೊಲೀಸರನ್ನ ಇವತ್ತು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಿಯೋಜನೆ ಮಾಡಿದರು. ಇನ್ನು ಇವತ್ತಿನ ಒಂದು ಮೆನ್ಯೂವನ್ನು ನೋಡೋದಾದರೆ ವೆಜ್ ಮತ್ತು ನಾನ್ ವೆಜ್ ಸಪ್ರೇಟ್ ಆಗಿಯೇ ತಯಾರನ್ನು ಮಾಡಿದರು. ಸುಮಾರು 600ಕ್ಕೂ ಅಧಿಕ ಅಲ್ಲಿ ಅಡುಗೆ ಮಾಡೋದಕ್ಕೆ ಅಂತಲೇ ಭಟ್ರು ಬಂದಿದ್ರು. ಸಹಾಯಕರು ಅಂತ ಸಾಕಷ್ಟು ಜನ ಇದ್ದರು. ಯಾಕಂದರೆ ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾಗ ಯೂಶ್ವಲಿ ಬಫೆ ಸಿಸ್ಟಮ್ ಮಾಡಿಬಿಡ್ತಾರೆ. ಆದರೆ ಆ ದೊಡ್ಡಮನೆ ಕಡೆಯಿಂದ ಎಲ್ರಿಗೂ ಅಭಿಮಾನಿಗಳಿಗೆ ಬಂದವ್ರಿಗೆ ಕೂರಿಸಿ ಬಾಳೆಯಲ್ಲೇ ಊಟ ಹಾಕಬೇಕು, ಬಡಿಸ್ಬಿಟ್ಟು ಅವರು ಊಟ ಮಾಡಬೇಕು ಅಂತ ಒಂದು ಆಸೆ ಇತ್ತು ದೊಡ್ಡಮನೆ ಕುಟುಂಬಸ್ಥರಿಗೆ. ಹಾಗಾಗಿ ಬಫೆ ಸಿಸ್ಟಮ್ ಇರಲಿಲ್ಲ. ಎಲ್ಲರನ್ನು ಕೂರಿಸಿ ಬಾಳೆಯಲೆಯಲ್ಲೇ ಬಡಿಸಿ ಊಟವನ್ನು ಹಾಕಿಸಿ ಕಳಿಸಿದ್ದಾರೆ ದೊಡ್ಡಮನೆಯ ಕುಟುಂಬಸ್ಥರು. ಸೊ ಡ್ರೋನ್ ವಿಷುವಲ್ಸ್ ತೋರಿಸ್ತಾ ಇದ್ದೀವಿ ಯಾವ ಥರ ಅರೇಂಜ್ಮೆಂಟ್ಸನ್ನು ಅಲ್ಲಿ ಈ ಅಡುಗೆ ಭಟ್ರು ಅಂದರೆ ರೆಡಿ ಮಾಡಿ ಇಟ್ಕೊಂಡಿದ್ರು, ಮತ್ತು ಸಹಾಯಕರು ಯಾವ ಥರ ಬಡಿಸೋದಕ್ಕೆ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ರು ಅನ್ನೋದನ್ನು ತೋರಿಸ್ತಾ ಇದ್ದೀವಿ. ನಿರೀಕ್ಷೆ ಇತ್ತು. ಯಾಕಂದ್ರೆ ದೊಡ್ಡಮನೆಯವರ ಕಡೆಯಿಂದನೇ ಈ ಅನ್ನಸಂತರ್ಪಣೆ ಕಾರ್ಯಕ್ರಮ ಅಂದಮೇಲೆ ದೊಡ್ಡಮನೆ ಕುಟುಂಬಸ್ಥರು ಬಂದೇ ಬರ್ತಾರೆ ಅಂತ ಹೇಳಿ. ಸೊ ಪುನೀತ್ ರಾಜ್ಕುಮಾರ್ ಅವರ ಅನ್ನಸಂತರ್ಪಣೆಯಲ್ಲಿ ಶಿವರಾಜ್ಕುಮಾರ್ ಬಂದರು, ರಾಘವೇಂದ್ರ ರಾಜ್ಕುಮಾರ್ ಬಂದರು, ಮತ್ತು ಪುನೀತ್ ಧರ್ಮಪತ್ನಿ ಅಶ್ವಿನಿ ಅವರು ಬಂದು ಈ ಅನ್ನಸಂತರ್ಪಣೆಗೆ ಚಾಲನೆಯನ್ನು ಕೊಟ್ಟರು. ಆ ಟೈಮ್ನಲ್ಲಿ ನೋಡಿ ಫ್ಯಾನ್ಸ್ ಶಿವಣ್ಣ ಅವರ ಕೈ ಹಿಡಿದು ತಮ್ಮ ದುಃಖವನ್ನು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ಎಲ್ರಿಗೂ ಒಂದು ದುಃಖ ಇದ್ದೇ ಇದೆ, ಅದು ಮಾಸ್ತಾ ಇಲ್ಲ. ಸೊ 12 ದಿನ ಆಗಿದೆ ನಮ್ಮ ನಗಲಿ ಪುನೀತ್ ರಾಜ್ಕುಮಾರ್ ಅವರು ಈ ಕ್ಷಣಕ್ಕೂ ಯಾರೂ ನಂಬ್ತಾ ಇಲ್ಲ. ಮತ್ತು ದೊಡ್ಡ ಮಟ್ಟದಲ್ಲಿ ತುಂಬ ಜನರಿಗೆ ಆಘಾತ ಆಗಿದೆ. ಯಾಕಂದರೆ ಅವರ ಸಹಾಯದ ಗುಣಗಳು ಒಂದೊಂದೇ ಇವಾಗ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇದೆ.
ಮತ್ತೆ ಎಷ್ಟು ಜನ ಅವರಿಂದ ಸಹಾಯ ಪಡ್ಕೊಂಡಿದ್ರು, ಅವರೆಲ್ಲ ಇವಾಗ ಒಬ್ಬೊಬ್ಬರಾಗಿ ನಮಗೆ ಹೆಲ್ಪ್ ಮಾಡಿದ್ರು, ಪುನೀತ್ ರಾಜ್ಕುಮಾರ್ ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ರು, ಭರವಸೆ ಕೊಟ್ಟಿದ್ರು ಅಂತೆಲ್ಲ ಹೇಳ್ತಿರೋದ್ರಿಂದ ತೆರೆ ಮೇಲೆ ಇಷ್ಟಪಡೋದಕ್ಕಿಂತ ಅವರ ಈ ಸಾಮಾಜಿಕ ಕಳಕಳಿ ಏನಿತ್ತು ಆ ಮನೋಭಾವವನ್ನು ತುಂಬ ಜನ ಈಗ ಇಷ್ಟಪಡ್ತಾ ಇದ್ದಾರೆ. ಇದು ನೋಡಿ, ಇದು ಅನ್ನಸಂತರ್ಪಣೆಗೆ ಚಾಲನೆಯನ್ನು ಕೊಟ್ಟಿದ್ದು ದೊಡ್ಡಮನೆಯವರು ಖುದ್ದಾಗಿ, ಶಿವರಾಜ್ಕುಮಾರ್ ಹಾಗೇನೆ ರಾಘಣ್ಣ ಅವರು ಅಭಿಮಾನಿಗಳಿಗೆ ಬಡಿಸಿದ್ರು ಇವತ್ತು. ಮತ್ತು ಪುನೀತ್ ಧರ್ಮಪತ್ನಿ ಅಶ್ವಿನಿ ಅವರು ಕೂಡ ಅಭಿಮಾನಿಗಳಿಗೆ ಊಟವನ್ನು ಬಡಿಸಿ ಈ ಅನ್ನಸಂತರ್ಪಣೆಗೆ ಚಾಲನೆಯನ್ನು ಕೊಟ್ಟರು. ಆ ಕ್ಷಣದಲ್ಲಿ ಅಶ್ವಿನಿ ಅವರು ಭಾವುಕರಾದರು, ಯಾಕಂದರೆ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೀವಿ ಇಷ್ಟೊಂದು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ರಲ್ಲ, ಈ ಅಭಿಮಾನಿಗಳಲ್ಲಿ ಅಪ್ಪುವನ್ನು ನಾವು ಕಾಣ್ತಾ ಇದ್ದೀವಿ ಅಂತ ದೊಡ್ಡಮನೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾ ಇದ್ದಾರೆ. ಡ್ರೋನ್ ವಿಜುವಲ್ಸಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ ಆಸನದ ವ್ಯವಸ್ಥೆ ಎಲ್ಲ ಏನಾಗಿತ್ತು. ಅದರಲ್ಲಿ ಕೂತ್ಕೊಂಡು ಪಂಕ್ತಿ ಭೋಜನ ಅಂತ ಏನು ಕರಿತೀವಿ, ಅಭಿಮಾನಿಗಳು ಸರತಿ ಸಾಲಲ್ಲಿ ಬಂದು ಈ ಪಂಕ್ತಿ ಭೋಜನದಲ್ಲಿ ಊಟವನ್ನು ಸವದಿದ್ದಾರೆ. ಇವತ್ತು ಬಹುಶಃ ಪುನೀತ್ ರಾಜ್ಕುಮಾರ್ ಅವರು ಇದ್ದು ಇಂಥದ್ದೊಂದು ವ್ಯವಸ್ಥೆ ಆಗಿದ್ದಿದ್ರೆ ನಿಜಕ್ಕೂ ಬಹಳ ಸಂತೋಷ ಕೊಳ್ತಾ ಇದ್ರು ಅವರು. ಯಾಕಂದರೆ ಅವ್ರಿಗೆ ಬಹಳ ಆಸೆ ಇತ್ತು ಅಭಿಮಾನಿಗಳಿಗೆ ಊಟವನ್ನು ಹಾಕಿಸ್ಬೇಕು, ಅವ್ರವ್ರದೇ ಊರಲ್ಲಿ ಊಟವನ್ನು ಹಾಕಿಸ್ಬೇಕು ಅಂತ. ಮತ್ತು ಪುನೀತ್ ರಾಜ್ಕುಮಾರ್ ಅವರು ವೆಜ್ ಮತ್ತು ನಾನ್ ವೆಜ್ ಪ್ರಿಯರು, ಹಾಗಾಗಿ ಎರಡೂ ಥರ ಆಹಾರ ಸೇವನೆ ಮಾಡೋರಿಗೆ ಅಲ್ಲಿ ಅವಕಾಶ ಇತ್ತು. ಆ ಅಭಿಮಾನಿಗಳ ಸಾಗರವನ್ನು ಕಂಡು ಅಶ್ವಿನಿ ಅವರು ಕಣ್ಣೀರನ್ನು ಇವತ್ತು ಹಾಕಿದ್ದಾರೆ. ಯಾಕಂದರೆ ಆ ಪ್ರೀತಿ ಅಭಿಮಾನ ಕಿಂಚಿತ್ತೂ ಕಡಿಮೆ ಆಗಿಲ್ಲ, ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಭೌತಿಕವಾಗಿ ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿದಂಥ ಟೈಮ್ನಲ್ಲಿ ಸಹಜವಾಗಿ ಆ ನೋವಾಗುತ್ತೆ ನಿಜ, ಆದರೆ ಆ ನೋವು ಪುನೀತ್ ರಾಜ್ಕುಮಾರ್ ಅವ್ರ ವಿಚಾರದಲ್ಲಿ ಅದು ಕಡಿಮೆ ಆಗ್ತಾ ಇಲ್ಲ. ಇನ್ನು ಈ ಅನ್ನಸಂತರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಅಭಿಮಾನಿಗಳು ಊಟ ಮಾಡಿದ ಮೇಲೆ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೀಡಿಯಾಗೆ ನೋಡೋಣ. ಇಂಥ ಒಂದು ರಾಜರತ್ನ ಇವತ್ತು ಕಳ್ಕೊಂಡು ತುಂಬ ನಮ್ಮ ದೇಶದಲ್ಲಿ ನಷ್ಟ ಅನುಭವಿಸ್ತಾ ಇದ್ದೀವಿ. ಆದರೂ ಅವ್ರು ಇನ್ನೂ ನಮ್ಮ ಮನಸ್ಸಿನಲ್ಲಿ ಇರುವುದರಲ್ಲಿ ತುಂಬ ಜೀವಂತವಾಗಿ ಕೂತಿದ್ದಾರೆ. ಇವತ್ತು ಅನ್ನ ಹಾಕಿರೋದು ಎಂದೂ ಮರಿಬಾರ್ದು, ಯಾರೂ ಮರೆಯೋದು ಇಲ್ಲ. ಈ ಮಾಣಿಕ್ಯನ ಮರೆಯೋ ಕರ್ನಾಟಕದಲ್ಲಿ ಯಾರ ಕೈಲೂ ಆಗಲ್ಲ. ಪುನೀತ್ ಇವಾಗಲೂ ನಾವು ಅವ್ರು ಬದುಕಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಈ ಊಟನ ನಾನು ಇರೋ ತನಕನೂ ಮರೆಯೋಕ್ಕಾಗಲ್ಲ. ನನಗೆ ಅಪ್ಪು ಅಂಕಲ್ ಅಂದ್ರೆ ತುಂಬಾ ಇಷ್ಟ, ಆದ್ರೆ ಅವ್ರನ್ನ ನಾನು ನೋಡಕ್ಕೆ ಆಗಿಲ್ಲ. ಈ ತರ ಆಗುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಇಲ್ಲ ಅಂದ್ರೆ ನಾನು ಬಂದು ನೋಡ್ಕೊಂಡು ಹೋಗ್ತಾ ಇದ್ದೆ. ಗೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಮಿಸ್ ಯು ಅಪ್ಪು. ಸರ್ ಅಪ್ಪು ಸರ್ ಕಂಡ್ರೆ ನಮ್ಗೆ ತುಂಬ ಇಷ್ಟ ಆಯಿತು ಸರ್. ಸ್ಟಾರ್ಟಿಂಗಿಂದ ಅವ್ರು ನೋಡ್ಬೇಕಂತ ತುಂಬ ದಿನ ಟ್ರೈ ಮಾಡಿದೆ, ಸಿಕ್ಕಲಿಲ್ಲ. ಆದರೆ ಈ ಥರ ಸಂದರ್ಭದಲ್ಲಿ ನಾನು ನೋಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಮೈ ಫೇವ್ರೆಟ್ ಹೀರೋ ಅಪ್ಪು ಸರ್. ಅವ್ರ ಡ್ಯಾನ್ಸು, ಅವ್ರ ಆ್ಯಕ್ಟಿಂಗು ತುಂಬ ಚೆನ್ನಾಗಿರ್ತಿತ್ತು ಸರ್. ನಾವು ರಾಜ್ಕುಮಾರನ್ನು ಮೊದಲು ಕಳ್ಕೊಂಡು ಎಷ್ಟು ವ್ಯಥೆ ಪಡ್ತಿದ್ವಿ, ಈಗ ನಮ್ಮ ಪಾಲ್ಗಿದ್ದಿದ್ದು ಈಗ ಈ ಜನ್ರೇಷನ್ಗಿರೋ ರಾಜ್ಕುಮಾರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಸರ್. ತುಂಬ ಬೇಜಾರಾಗ್ತಿದೆ ಸರ್. ಇನ್ನು ಪ್ಯಾಲೇಸ್ ಗ್ರೌಂಡ್ಗೆ ಬಂದಂತಹ ಶಿವರಾಜ್ಕುಮಾರ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತನಾಡಿಸಿದ್ದಾರೆ ನೋಡೋಣ. ಈಗಾಗಲೇ 15,000 ಜನ ಊಟ ಮಾಡಿದ್ದಾರೆ ಅಂತ ಕೂಡ ಇಲ್ಲಿನ ಅಡುಗೆ ಅವರು ಹೇಳ್ತಾರೆ. ಅದ್ರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಶಿವಣ್ಣ ಅವರೇ ಇದ್ದಾರೆ, ಸ್ವತಃ ಅವ್ರನ್ನೇ ಮಾತಾಡ್ತಾನೆ. ಏನಂದ್ರೆ ಈ ತರ ಇದ್ರ ಊಟ ಮಾಡಿಸ್ತಿದ್ರೆ ಅದು ಸ್ವಲ್ಪ ಬೇಜಾರು ಮನಸ್ಸಿಗೆ. ಬಟ್ ಆದ್ರೂ ಅವನ ಆಸೆ ಏನಿದೆ ಅದು ನೆರವೇರಿಸ್ಬೇಕಾದ ಎಲ್ಲ ನಮ್ಮೆಲ್ಲರೂ ಕರ್ತವ್ಯ ಅಲ್ಲ. ಅವರು ಊಟ ಮಾಡಿ ಸಂತೋಷ ಪಟ್ಟು ಅವನ ಆತ್ಮ ಶಾಂತಿ ಸಿಕ್ಕಿದ್ರೆ ಸಾಕು ಅಷ್ಟೇ. ಪುನೀತ್ ರಾಜ್ಕುಮಾರ್ ಇಡೀ ಕರ್ನಾಟಕದಾದ್ಯಂತ ಊಟ ಹಾಕ್ಸ್ಬೇಕು ಅಂತ ಒಂದು ಆಸೆ ಇತ್ತು, ಅಶ್ವಿನಿ ಬಳಿ ಕೂಡ ಹೇಳ್ಕೊಂಡಿದ್ರ. ನಮ್ಗೆ ಅದೇ ಅವ್ರಿಗೆ ಅದು ಇಂಥ ಇಂಥ ಈ ತರ ಟೈಪ್ ಹಾಕ್ಸ್ಬೇಕನ್ನೋದೇ ನೋವು. ಅಣ್ಣ ಇವತ್ತು ಫ್ಯಾಮಿಲಿ ಕೂಡ ಬಂದಿದ್ರ ಗೀತಕ್ಕ ಅವರು, ಮತ್ತೆ ಈ ರೀತಿಯಾದಂತ ಊಟಗಳು ಅಡಿಗೆ ಎಲ್ಲ ಉಸ್ತೋರಿ ಯಾರ್ದ ಅಣ್ಣ ಇಲ್ಲಿವರೆಗೆ ಏನಾದ್ರು ಮಾಹಿತಿ ಎಷ್ಟು ಜನ ಊಟ ಮಾಡಿದ್ರೆ ಅಂತ ಏನಾದ್ರು ಅಪ್ಡೇಟ್ ಆಗಿ ಕೌಂಟ್ ಮಾಡಿ. ಅಭಿಮಾನಿಗಳಿಗೆ ಕೊನೆಯದಾಗಿ ಮಾತಾಡ, ಅಭಿಮಾನಿಗಳ ಕೊನೆ ಮಾತಾಡ. ಇದಿಷ್ಟು ಕೂಡ ಶಿವರಾಜ್ಕುಮಾರ್. ಮತ್ತೆ ಕಲಾವಿದರು ಕೂಡ ಬಂದಿದ್ರು ನೋಡಿ, ಅವರೆಲ್ಲ ಹೇಳ್ತಿರೋದೇನು, ಕಲಾವಿದರು ಯಾತಕ್ಕೋಸ್ಕರ ಈಗ ಮಹಾತ್ಮ ಗಾಂಧೀಜಿ ಇರ್ಬೋದು ಬೇರೆ ಬೇರೆ ದೇವರುಗಳ ಗೆಟಪ್ ಅನ್ನ ಹಾಕೊಂಡು ಬಂದಿದ್ರು ಅಂದ್ರೆ, ಸೊ ಒಂಥರ ಸಾರ್ಥಕ ಮನೋಭಾವ, ಅವ್ರು ಮಾಡಿದಂತ ಕೆಲಸಗಳಿಂದ ಇನ್ಸ್ಪೈರ್ ಆದವ್ರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅವರು ಮುಂದಿನ ಬಾರಿ ಹುಟ್ಟಿದಾಗ ಈ ರೂಪದಲ್ಲಿ ಬರಲಿ, ಈ ರೂಪ ಅವರಲ್ಲಿ ಇರಲಿ ಅನ್ನೋ ರೀತಿಯಲ್ಲಿ ಇವತ್ತು ಕಲಾವಿದರು ಕೂಡ ಒಂದಿಷ್ಟು ಗೆಟಪ್ ಗಳನ್ನ ಹಾಕೊಂಡು ಬಂದಿದ್ರು ಪ್ಯಾಲೇಸ್ ಗ್ರೌಂಡ್ಗೆ. ಇನ್ನು ಅನ್ನಸಂತರ್ಪಣೆ ಆ ಪ್ಯಾಲೇಸ್ ಗ್ರೌಂಡಲ್ಲಿ ಏನು ನಡೀತಾ ಇತ್ತು ಅದರ ಜೊತೆಯಲ್ಲಿ
ಈ ರಕ್ತದಾನಕ್ಕೂ ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆ ರಕ್ತದಾನದಲ್ಲಿ ಮೊದಲಿಗೆ ಶಿವರಾಜ್ಕುಮಾರ್ ಅವರೇ ರಕ್ತದಾನವನ್ನು ಮಾಡಿ ಈ ಶಿಬಿರಕ್ಕೆ ಚಾಲನೆಯನ್ನು ಇವತ್ತು ಕೊಟ್ರು. ಪುನೀತ್, ರಾಜ್ಕುಮಾರ್ ಅವರಲ್ಲಿ ಸಾಮಾಜಿಕ ಕಳಕಳಿ ಬಹಳಷ್ಟಿತ್ತು ಅನ್ನೋದು ಮೊದಲೇ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ, ಅಂದರೆ ಅವ್ರು ಜೀವಂತವಾಗಿ ಇದ್ದಾಗ. ಈಗ ರಕ್ತದಾನ ಶಿಬಿರವನ್ನು ನಾವು ಇನ್ನು ತೋರಿಸ್ತಾ ಇದ್ದೀವಿ. ಸೊ ಶಿವರಾಜ್ಕುಮಾರ್ ಅವರು ಫಸ್ಟ್ ಚಾಲನೆಯನ್ನು ಕೊಟ್ಟರು, ಅದಾದ ಮೇಲೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವರಾಜ್ ಅವರು ಕೂಡ ರಕ್ತದಾನವನ್ನು ಇವತ್ತು ಮಾಡಿದ್ದಾರೆ. ಮತ್ತೆ ಅಭಿಮಾನಕ್ಕೆ ದೊಡ್ಡಮನೆ ಕುಟುಂಬಸ್ಥರು ಧನ್ಯವಾದವನ್ನು ಹೇಳಿದ್ದಾರೆ. ಅವ್ರಿಗೆ ನೋವಿದೆ, ಅಪ್ಪು ಅವರು ಇಲ್ದೇ ಈ ಥರದೊಂದು ಕಾರ್ಯಕ್ರಮ ಆಗಿದೆ, ಆತ ಇದ್ದಿದ್ರೆ ಬಹಳಷ್ಟು ಖುಷಿ ಪಡ್ತಾ ಇದ್ದ ಅಂತ. ಸೊ ಧನ್ಯವಾದವನ್ನು ಹೇಳಿದ್ದಾರೆ ರಾಘಣ್ಣ, ಯಾಕಂದರೆ ಈ ಕಾರ್ಯಕ್ರಮ ಇಷ್ಟೊಂದು ಅರೇಂಜ್ಮೆಂಟ್ಸ್ ಮಾಡಿ ನೀಟಾಗಿ ಆಗಬೇಕು ಅಂತಂದರೆ ಎಲ್ಲರ ಪರಿಶ್ರಮ ಮುಖ್ಯ ಆಗುತ್ತೆ. ಅದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಸರ್ಕಾರದ ಕಡೆಯಿಂದ ಸಾಕಷ್ಟು ಹೆಲ್ಪ್ ಆಗಿರೋದ್ರಿಂದ ಥ್ಯಾಂಕ್ಸನ್ನು ಹೇಳಿದ್ದಾರೆ. ಆದರೆ ಈ ಥರ ಪ್ರೀತಿಯಿಂದ ಬಂದು ಎಲ್ಲದನ್ನೂ ಸರಿ ಮಾಡಿಕೊಟ್ರಲ್ಲ, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನಿಮ್ಮ ಪ್ರೀತಿ ನಾನು ಯಾವತ್ತೂ ಚಿರಋಣಿ. ನಿಮಗೆ ಸಾಷ್ಟಾಂಗ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಇನ್ನು ಕೇವಲ ಸ್ಯಾಂಡಲ್ವುಡ್ ತಾರೆಯರು ಮಾತ್ರ ಅಲ್ಲ, ಬೇರೆ ಬೇರೆ ಸಿನಿಮಾ ರಂಗದ ತಾರೆಯರು ಬರ್ತಾ ಇದ್ದಾರೆ. ನಟಿ ಖುಷ್ಬು ಅವರು ಇವತ್ತು ಪುನೀತ್ ರಾಜ್ಕುಮಾರ್ ಅವರ ನಿವಾಸಕ್ಕೆ ಬಂದಿದ್ರು, ಶಿವರಾಜ್ಕುಮಾರ್ ಅವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು. ಹಾಗೇನೆ ಪುನೀತ್ ಅವರ ಪತ್ನಿ ಅಶ್ವಿನಿ ಅವರನ್ನು ಕೂಡ ಮೀಟ್ ಮಾಡಿದ್ರು, ಸಾಂತ್ವನದ ಮಾತುಗಳನ್ನು ಹೇಳಿದ್ರು. ಇನ್ನು ತಮಿಳುನಾಡು ಸಿಎಂ ಎಂ ಕೆ ಸ್ಟಾಲಿನ್ ಅವರ ಪುತ್ರ ಉದಯನಿಧಿ ಸ್ಟಾಲಿನ್ ಅವರು ಕೂಡ ಇವತ್ತು ಅಪ್ಪು ನಿವಾಸಕ್ಕೆ ಬಂದರು, ಕುಟುಂಬಸ್ಥರಿಗೆ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಒಂದು ದಿನ ಮುನ್ನಾಡಿ ನಮ್ಮುಡಿಯ ಅನ್ಬು ಸಾವಿರ ತಿರು ಪುನೀತ್ ರಾಜ್ಕುಮಾರ್ ಅವರಲ್ಲಿ ಮರೆ ಮಿಗಪ್ಪರಿಯ ಒರು ಅದರ್ಶಿ ಏರ್ಪಡ್ತಿದೆ. ಸಾವಿರ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬ ತೆರೆಯೋ பெரியவர் ஐயா ராஜ்குமார் இருக்கும்போது நம்முடைய தாத்தாவிடம் மிகவும் நட்பு பாராட்டக்கூடியவர், தாத்தாவுக்கு மிகவும் நெருக்கமாக இருந்தவர் கலைஞரிடம் சரி, என்னுடைய தந்தையார் என்னுடைய ஒட்டுமொத்த குடும்பம். ಕೇವಲ ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಮಾತ್ರ ಇಲ್ಲ, ಹಲವಾರು ಜಿಲ್ಲೆಗಳಲ್ಲಿ ಅಭಿಮಾನಿಗಳು ಇವತ್ತು ಅನ್ನಸಂತರ್ಪಣೆಯನ್ನು ಮಾಡಿದ್ದಾರೆ. ಆ ಬಗ್ಗೆ ಮಾಹಿತಿ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಶುಭಾಶಯಗಳು. ನವೆಂಬರ್ 1ನೇ ತಾರೀಕು ನಮ್ಮ ಕನ್ನಡ ನಾಡಿನ ಉಗಮ ಅಥವಾ ರಾಜ್ಯೋತ್ಸವ ಸಂಭ್ರಮ ಇದೆ ದಿನ. ಅದು ಕನ್ನಡಿಗಳಾಗಿ ಕನ್ನಡವನ್ನು ಕನ್ನಡ ಭಾಷೆಗೆ ಪ್ರೀತಿಸುವ ವ್ಯಕ್ತಿಯಾಗಿ ನನಗೆ ತುಂಬ ಗೌರವ ಅಭಿಮಾನ ಕನ್ನಡ ನಾಡಿನಲ್ಲಿ. 2000 ವರ್ಷಗಳ ಇತಿಹಾಸವುಳ್ಳ, ಸುಂದರವಾದ ಅಕ್ಷರಗಳುಳ್ಳ ಮತ್ತು ಅತ್ಯಂತ ಸಂವೇದನಾಶೀಲ ಮತ್ತು ಸಜ್ಜನರಾದ ಕನ್ನಡಿಗರಿಗೆ ನನ್ನ ಶುಭಾಶಯಗಳು. ಪ್ರತಿಷ್ಠಾನದ ವತಿಯಿಂದನೂ ಮತ್ತೊಂದು ಶುಭಾಶಯಗಳು. ಬನ್ನಿ ಎಲ್ಲರೂ ಒಂದಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ, ಸಂಭ್ರಮಿಸೋಣ. ನಮಸ್ಕಾರ. ಕನ್ನಡವಿದು ಕನ್ನಡ, ಬನ್ನಿ ನಮ್ಮ ಸಂಗಡ. ನಾವಾದಿವ ನುಡಿಯೇ ಕನ್ನಡ ನುಡಿ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬಾಯಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಮಣ್ಣನ್ನು ಮರಿವಿದ ಓ ವಿಮಾನಿ, ಸಿರಿ ಕನ್ನಡಂ ಬೆಳಗ್ಗೆ, ಸಿರಿ ಕನ್ನಡಂ ಬಾಳ್ಗೆ. ಎಲ್ಲಾದರೂ ಇರು, ಎಂತಾದರೂ ಇರು, ಅಪ್ಪಿಕೋ ಕನ್ನಡವ. ನಮ್ಮ ಕನ್ನಡ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ. Thank you.
ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮ್ಮ ಕನ್ನಡ ನಮ್ಮ ಹೆಮ್ಮೆ. ಎಲ್ಲಾದರೂ ಇರು. ವೆಲ್ಕಮ್ ಬ್ಯಾಕ್. ಪ್ರತಿದಿನ ನ್ಯೂಸ್ 18 ಕನ್ನಡದಲ್ಲಿ ನಾವು ಕೂ ಆಪ್ನಲ್ಲಿ ಎರಡೆರಡು ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ, ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ. ಈಗ ಎರಡನೇ ಪ್ರಶ್ನೆಯಾಗಿದೆ, ಇದಕ್ಕೆ ನಿಮಗೂ ಸಮಯಾವಕಾಶ ಇದೆ ಇನ್ನೂ ಕೂಡ ನಿಮ್ಮ ಒಪಿನಿಯನ್ ತಿಳಿಸೋದಕ್ಕೆ. ನಮ್ಮ ಪ್ರಶ್ನೆಯಾಗಿದೆ, ಮಾಜಿ ಸಚಿವ ಜಿಟಿ ದೇವೇಗೌಡರ ಕಾಂಗ್ರೆಸ್ ಸಖ್ಯದ ಬಗ್ಗೆ ನೀವೇನು ಹೇಳ್ತೀರಾ ಅಂತ. ಸೊ ನಿಮ್ಮ ಒಪಿನಿಯನ್ ಏನು ಅಂತ ನೀವು ತಿಳಿಸ್ಬೋದು. ಸಾಕಷ್ಟು ಜನ ಒಪಿನಿಯನ್ ತಿಳಿಸ್ತೀರಾ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬರ ಒಪಿನಿಯನ್ ನಾವು ಡಿಸ್ಪ್ಲೇ ಮಾಡ್ತೀವಿ ರಾತ್ರಿ 10 ಗಂಟೆ ಬುಲೆಟಿನಲ್ಲಿ. ಇದಾಗಿತ್ತು ಇವತ್ತಿನ ಇನ್ಸೈಡ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಮ್ಮದು. ZEPPE and News 18 Network present Crypto Simplified. Hi, hello. ಕ್ರಿಪ್ಟೋಕರೆನ್ಸಿ ಸಂಬಂಧಿತ ವಿಶೇಷ ಸರಣಿ ಸುದ್ದಿಗೆ ಸ್ವಾಗತ. ಜೆಪ್ಪೆ ಹಾಗೂ ನ್ಯೂಸ್ 18 ಪ್ರಸ್ತುತಪಡಿಸಿರೋ ಈ ಸರಣಿ ಸುದ್ದಿಯಲ್ಲಿ ಇಂದು ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇಂದು ಆಲ್ಟ್ ಕಾಯಿನ್ಸ್ ಅದರ ಟ್ರೇಡಿಂಗ್ ಬಗ್ಗೆ ಮಾಹಿತಿ ನೀಡ್ತೀವಿ. ಆಲ್ಟ್ ಕಾಯಿನ್ಸ್ ಗುರುತಿಸಿ ಟ್ರೇಡಿಂಗ್ ಮಾಡೋದು ಹೇಗೆ? ಬಿಟ್ ಕಾಯಿನ್ ಹೊರತುಪಡಿಸಿ ಸುಮಾರು 2,300 ಕ್ರಿಪ್ಟೋ ಕರೆನ್ಸಿ ಇವೆ. ಬಿಟ್ ಕಾಯಿನ್ ಬಿಟ್ಟು ಉಳಿದೆಲ್ಲವನ್ನು ಆಲ್ಟ್ ಕಾಯಿನ್ಸ್ ಎನ್ನುತ್ತೇವೆ. ಯಾವುದೇ ರಿಸ್ಕ್ ಇಲ್ಲದೆ ನೀವು ಹೂಡಿಕೆ ಮಾಡಬಹುದು. ಗುರುತಿಸುವುದು ಹೇಗೆ? ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಸಂಶೋಧನೆ ಮಾಡಬೇಕಾಗತ್ತೆ. ಕರೆನ್ಸಿ ಇತಿಹಾಸ ತಿಳಿದಿರಬೇಕು. ಈ ಕರೆನ್ಸಿ ಸ್ಟೆಬಿಲಿಟಿ ಏನೆಂದು ಒಂದಿಷ್ಟು ಆಳವಾದ ಜ್ಞಾನ ಇರಬೇಕಾಗತ್ತೆ. ಅಲ್ಲದೆ ಕರೆನ್ಸಿ ಎಕ್ಸ್ಚೇಂಜ್ ಬಗ್ಗೆ ತಿಳುವಳಿಕೆ ಇರಬೇಕಾಗತ್ತೆ. ಕರೆನ್ಸಿ ಮೌಲ್ಯದ ಏರುಪೇರು, ಎಕ್ಸ್ಚೇಂಜ್ ಲಿಮಿಟ್ ಹಾಗೂ ವ್ಯವಹಾರದ ಬಗ್ಗೆ ತಿಳಿದುಕೊಂಡಿರಬೇಕಾಗತ್ತೆ. ಟ್ರೇಡಿಂಗ್ ಹೇಗೆ? ಮೊದಲು ಎಲ್ಲಿ ವ್ಯವಹಾರ ಮಾಡುತ್ತೀರೆಂದು ನಿರ್ಧರಿಸಿದ ಬಳಿಕ ಅಲ್ಲೇ ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ವ್ಯವಹಾರದ ಸಂಬಂಧ ಅಕೌಂಟ್ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ ಪಡೆದುಕೊಳ್ಳಬೇಕು. ದೀರ್ಘಾವಧಿ ಅಥವಾ ಅಲ್ಪಾವಧಿ ವ್ಯವಹಾರಕ್ಕೆ ಬೇಕಾದ ಆಲ್ಟ್ ಕಾಯಿನ್ಸ್ ಹಾಗೂ ಕರೆನ್ಸಿ ಖರೀದಿಸಿ ನಿಮ್ಮ ವ್ಯವಹಾರವನ್ನು ನೀವು ಶುರು ಮಾಡಬಹುದು. ಇದಿಷ್ಟು ಇಂದಿನ ಕ್ರಿಪ್ಟೋ ಕರೆನ್ಸಿ ವ್ಯವಹಾರ ಸಂಬಂಧಿತ ವಿಚಾರಗಳು. ಮುಂದಿನ ವಾರ ಇಂಥದ್ದೇ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗಿರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ. ZEPPE and News18 Network present Crypto Simplified.